ಈ ಸಂಡೂರು ತಾಲೂಕಿನ ಬಾಜು ಇರುವಂಥ ಮಗ್ಗಲಿಕೆ ಇರುವಂಥ ಹೊಸಪೇಟ್ ತಾಲೂಕಿನಲ್ಲಿ ಜಂಬುನಾಥೇಶ್ವರ ಗುಡಿ ಅಂತ, ಅದು ಸುಮಾರು 400-500 ವರ್ಷದ ಹಿಂದಿನ ಒಂದು ಟೆಂಪಲ್. ಆ ವಿಷಯದ ಬಗ್ಗೆ ಅದು ಸುಪ್ರೀಂ ಕೋರ್ಟ್ದವರೆಗೆ ಹೋದಾಗ ಸುಪ್ರೀಂ ಕೋರ್ಟ್ದವರು ಅದಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ನೇಮಕ ಮಾಡಿ ಅದರ ಆದೇಶದ ಪ್ರಕಾರ ಅವರು ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಈ ಮಹತ್ವದ ಆದೇಶವನ್ನು ಕೊಡ್ತಾರೆ. ಆದರೆ ಎಷ್ಟೋ ಸಲ ಸರ್ಕಾರಗಳು ಯಾವ ರೀತಿ ನಡ್ಕೋತಾರೆ ಅನ್ನೋದು ಅವ್ರಿಗೂ ಗೊತ್ತಿದೆ. ಅದಕ್ಕೆ ಅವರೇನು ಒಂದು ಕ್ಲಾಸ್ ಹಾಕ್ತಾರೆ ಅಂದರೆ ಭಾಳ ಮಹತ್ವದ್ದು. ಇಂತಹ ಬೇರೆ ಯಾವುದಾದರೂ ಪುರಾತನವಾದಂಥ ಧಾರ್ಮಿಕವಾಗಿ ಮತ್ತು ನಮ್ಮ ಸಾಂಸ್ಕೃತಿಕವಾಗಿ ಮಹತ್ವ ಇರುವಂಥ ಏನು ಮಾನ್ಯುಮೆಂಟ್ಸ್ಗಳಿದ್ದರೆ ಅವಕ್ಕೂ ಬಗ್ಗೆ ಸರ್ಕಾರ, ಅದು ಯಾವುದು ಭಾರತ ಸರ್ಕಾರ, ಕ್ರಮ ತೆಗೆದುಕೊಂಡು ಅದನ್ನು ಮಾಡಬೇಕು. ಮೈನ್ಸ್ ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ ಏನಿದೆಯಲ್ಲ ಅದಕ್ಕೆ ಈ ಮೈನಿಂಗ್ ಪ್ಲ್ಯಾನನ್ನು ಎಲ್ಲ ಅಪ್ರೂವ್ ಮಾಡಲಿಕ್ಕೆ ಒಂದು ಆಟೋನಮಸ್ ಬಾಡಿ ಇದೆ, ಅದೇ ಐ ಬಿ ಎಂ. ಸೊ ಅದನ್ನು ಏನು ಹೇಳ್ತಾರೆ ಅದನ್ನು ಅವರು ಆಲ್ರೆಡಿ ರಿಜೆಕ್ಟ್ ಮಾಡಿದ್ದಾರೆ. ಆ ಜಡ್ಜ್ಮೆಂಟ್ ಸ್ಪಷ್ಟವಾಗಿ ಹೇಳ್ತದೆ ನೀವು 1 ಕಿಲೋಮೀಟರ್ವರೆಗೆ ಯಾರೂ ಬರಬಾರ್ದು ಅಂತ. ಆದರೆ ಅದು ಮಿಸ್ಟಿಯೋಸ್ ಏನಿದೆ ಅಂದರೆ 300 ಕಿಲೋಮೀಟರ್. ಅದೇ 300 ಕಿಲೋಮೀಟರ್ನ ಸಿದ್ದರಾಮಯ್ಯ ಸರ್ಕಾರ ಇವರು ಸಲುವಾಗಿ ಅನುಕೂಲ ಮಾಡುವಂಥದ್ದನ್ನು ಹೊರಡಿಸಿದೆ. ಯಾವುದನ್ನು ದೇವರಾಜ ಅರಸವರು 2 ಕಿಲೋಮೀಟರ್ವರೆಗೆ ಮಾಡಬಾರ್ದಂತ ಏನೊಂದು ದೂರದೃಷ್ಟಿಯಿಂದ ಪಾಸ್ ಮಾಡೋಗಿದ್ರು ಸರ್ಕ್ಯುಲರ್. ಸೊ ನನಗೆ ಏನು ಅನಿಸ್ತದೆ ಅಂದರೆ ಆ ಚರ್ಚಿಲ್ ಹೇಳುವ ಹಾಗೆ ದೇರ್ ಆರ್ ನೋ ಪರ್ಮನೆಂಟ್ ಫ್ರೆಂಡ್ಸ್ ಆ್ಯಂಡ್ ಪರ್ಮನೆಂಟ್ ಎನಿಮೀಸ್ ಅಂತ, ದೇರ್ ಆರ್ ಓನ್ಲಿ ಪರ್ಮನೆಂಟ್ ಇಂಟ್ರೆಸ್ಟ್ ಅಂತ. ಇವರಿಗೆ ತಮ್ಮ ಪಕ್ಷದ ಹೆಸರಿನೊಳಗಾಯಿತು ಮತ್ತು ಯಾವ ದೃಷ್ಟಿ ಅಂತೂ ನಾನು ಹೇಳಬೇಕಾಗಿಲ್ಲ ಅಕ್ರಮ ಸಂಪಾದನೆ ಅದರ ಬಗ್ಗೆ, ಯಾಕಂದರೆ ಅದು ಪ್ರೂವ್ ಆಗಬೇಕು ಇನ್ವೆಸ್ಟಿಗೇಷನ್ದ. ಎಲ್ಲ ಉದ್ದೇಶಗಳವಾಗಿ ಸಲುವಾಗಿ ಇವರು ಮಾಡಬಾರದ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಲೋಕಲ್ ಜನ ಏನು ಮಾಡ್ತಿದ್ರು ಇಲ್ಲಿಯವರೆಗೆ, ಅವರು ನಮ್ಮ ಸಹಾಯ ಕೇಳಿದ್ರಿಂದ ನಾನು ಸುಪ್ರೀಂ ಕೋರ್ಟಿಗೆ ಹೋಗುವಾಗ ಮತ್ತು ತಿರುಗಿ ಬರುವಾಗ ಟ್ರೈನ್ದೊಳಗೆ ಯಾವಾಗಲೂ ಇದನ್ನು ವಿವರವಾಗಿ ಅಭ್ಯಾಸ ಮಾಡ್ತೀನಿ. ಇದನ್ನು ವಿವರವಾಗಿ ಅಭ್ಯಾಸ ಮಾಡಿದಾಗ ಈ ಪರ್ಟಿಕ್ಯುಲರ್ ಇಂಪಾರ್ಟೆಂಟ್